ಇದು 15 ದಿನದ ಹಿಂದಿಂದ ಭೀಮಾ ಇನ್ನು ಮತ್ತೆ ಇನ್ನೊಂದು ಕಾಡನ್ನೇ ಕುಸ್ತಿ ಆಡಿ ಅದು ಭೀಮಾಗೆ ಎಟ್ಟಾಗಿತ್ತು. ಎಟ್ಟಾಗ್ಬಿಟ್ಟು ಹಿಂದೆ ಬಾಲದ ಹತ್ರ ಹುಳ ಆಗಿತ್ತು. ಹುಳ ಆಗಿದ್ದನ್ನ ಇವರಿಗೆ ಗೊತ್ತಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲ ಅದು ಹುಳ ಜಾಸ್ತಿ ಆಗಿಬಿಟ್ಟು ಒಳಗಡೆ ಹೋದರೆ ಬದುಕಲ್ಲ ಅಂತ ಫುಲ್ ಸೀರಿಯಸ್ ತಗೊಂಡಿದ್ರು. ಮತ್ತು ಡಿ ಎಫ್ ಓ ಅದನ್ನು ಡಿ ಎಫ್ ಓ ಗಮನಕ್ಕೆ ಹೋದ್ಮೇಲೆ ಡಿ ಎಫ್ ಓ ಡೈಲಿ ಫೋನ್ ಮಾಡ್ಕೊಂಡು ಅದನ್ನು ಫಾಲೋ ಮಾಡೋಕ್ಕೆ ಹೇಳೋದು, ಅದೇನು ನೈಟ್ ನಿಂತಿದೆಯೋ ಇಲ್ವೋ ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ಹೇಳಿದರು. ಇವರು ಅದನ್ನು ಫಾಲೋ ಮಾಡ್ತಿದ್ರು. ಮತ್ತು ಇವತ್ತು ಎರಡು ಆನೆ ಗಿಚ್ಚಿಗಳನ್ನ ಕರೆಸ್ಬಿಟ್ಟು ಅದಕ್ಕೆ ಔಷಧಿ ಹೊಡೆಯೋದು ಅಂತ ಆಯಿತು. ಇವರು ಹೋಗಿದ್ದಾರೆ, ಬೆಳಗ್ಗೆ ಹೋಗಿದ್ದಾರೆ. ಆನೆಗಳನ್ನ ತಗೊಂಡೋಗಿಲ್ಲ, ಆನೆಗಳನ್ನ ತಗೊಂಡೋಗಿಲ್ಲ, ಏನಿಲ್ಲ. ಈಗ ಸಿಕ್ಕಿದೆ, ಹೊಡೆದಿದೆ, ಜೊತೆ ವಿಡಿಯೋದಲ್ಲಿ ಏನಿದೆ ಅದು ಆಗಿದೆ. ಆದರೆ ಆ ಏಟಾದಮೇಲೆ ಇವರು ಕರ್ಕೊಂಬಂದು ಆಂಬ್ಯುಲೆನ್ಸ್ ಇಟ್ಕೊಂಡು ಕರ್ಕೊಂಬಂದು ಆಂಬ್ಯುಲೆನ್ಸ್ ಕೆಟ್ಟೋಗಿರೋದನ್ನ ಬೇಗ ಸೀದಾ ಬೇರೆ ಆಂಬ್ಯುಲೆನ್ಸ್ ಮಾಡ್ಕೊಂಡು ಆತನ ಕರ್ಕೊಂಡೋಗಿದ್ರೆ ಏನಾದ್ರು ಬದುಕೋ ಚಾನ್ಸಸ್ ಇತ್ತು. ಇವರು ಅಲ್ಲೇ ನೆಗ್ಲೆಕ್ಟ್ ಮಾಡಿದ್ದಾರೆ, ಅಲ್ಲೇ ಒನ್ ಆ್ಯಂಡ್ ಹಾಫ್ ಅವರು ಟೈಮ್ ವೇಸ್ಟ್ ಆಗಿದೆ. ಮಧ್ಯದಲ್ಲೆಲ್ಲ ಆಂಬ್ಯುಲೆನ್ಸ್ ಕೆಟ್ಟೋಯ್ತು ಅಂತ ಕೇಳ್ಕೊಳ್ತಾರೆ. ಹೌದು ಸರ್, ಇವ್ರು ಗೌರ್ಮೆಂಟ್ ವೆಹಿಕಲ್ ಇತ್ತಲ್ಲ ಸರ್, ಡಿ ಎಫ್ ಓ ಇರಲ್ಲ ಸರ್, ಸಿ ಸಿ ಎಫ್ ಇದ್ರಲ್ಲ, ಆ ವೆಹಿಕಲಲ್ಲಿ ತಗೋಗ್ಬೋದಿತ್ತಲ್ಲ ಸರ್. ಜನಗಳು ಗಲಾಟೆ ಮಾಡಿ ಎಲ್ಲ ಆದಮೇಲೆ ತಗೊಳೋಕ್ಕಿಂತ ಫಸ್ಟ್ ತಗೋಗ್ಬೋದಿತ್ತಲ್ಲ, ಬದುಕುಳಿಯೋ ಸಾಧ್ಯತೆ ಇತ್ತಲ್ಲ. ಅವರು ನಿವೃತ್ತಿ ಆದಮೇಲೆ ಅವ್ರನ್ನೇ ಕರ್ ಎಲ್ಲ ಕುಟುಂಬದವ್ರ ಅವ್ರ ಅಭಿಮಾನಿಗಳೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಅದು ನೆಕ್ಸ್ಟ್ ನೋಡಬೇಕು. ಪ್ರದೇಶ ಸಾಗೋದು ನ್ಯಾಯ ಸಿಗಬೇಕಿದೆ, ಎಲ್ಲೇ ಆಗಿದೆ. ಅದಕ್ಕೆ ಯಾವುದೇ ಪರಿಹಾರ ಸಿಗಲಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಉಗ್ರವಾದ ಹೊರತು ಮಾಡ್ತೀವಿ.